ಎಸಿಎಫ್ ಕರ್ನಾಟಕ ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಿಗೆ ವಿಧಾನಸಭಾ ಕ್ಷೇತ್ರದ ನೂತನ ಘಟಕವನ್ನ ರಾಜಕೀಯ ಘಟಕದ ರಾಜ್ಯಾಧ್ಯಕ್ಷರಾದ ಸುರೇಶ್ ಚಿನ್ಗುಂಡಿಯವರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿದರು. ಎಸಿಎಫ್ ಆಂಟಿ ಕರಪ್ಷನ್ ಫೋರ್ಸ್ ನೂತನ ಘಟಕವನ್ನು ಉದ್ಘಾಟನೆ ಮಾಡಿ ಮಾತನಾಡಿದರು. ಸಮಾಜದಲ್ಲಿ ಭ್ರಷ್ಟಾಚಾರದಿಂದ ದಿನದಿಂದ ದಿನಕ್ಕೆ ವ್ಯಾಪಕವಾಗಿ ಹರಡ್ತಾ ಇದೆ, ಇದನ್ನ ನಿರ್ಮೂಲನೆ ಮಾಡೋದಕ್ಕೆ ನಾವೆಲ್ಲರೂ ಹೋರಾಡಬೇಕು ಅಂತ ಹೇಳಿದರು. ಸರ್ಕಾರಿ ಸೌಲಭ್ಯವನ್ನು ಜನರಿಗೆ ಉಚಿತವಾಗಿ ತಲುಪಿಸಬೇಕೆಂಬುದು ಎಸಿಎಫ್ನ ಮುಖ್ಯ ಉದ್ದೇಶವಾಗಿದೆ. ಸಮಾಜದಲ್ಲಿ ಭ್ರಷ್ಟತೆಯನ್ನು ತೊಲಗಿಸುವುದು ಎಸಿಎಫ್ ಸ್ಥಾಪಕರಾದ ಕೃಷ್ಣಮೂರ್ತಿ ಅವರ ಉದ್ದೇಶವಾಗಿದೆ. ಈ ಸಂದರ್ಭದಲ್ಲಿ ರಾಜ್ಯ ರಾಜಕೀಯ ಘಟಕದ ರಾಜ್ಯಾಧ್ಯಕ್ಷರಾಗಿರುವ ಸುರೇಶ್ ಚಿನ್ನಗುಂಡಿ ಅವರು ಹಾಗೂ ಜಿಲ್ಲಾ ಕಾರ್ಯದರ್ಶಿ ಶ್ರೀರಾಮ್ ಎಂಟಮಾನ್ ಅವರು ಮತ್ತು ಮಲ್ಲು ಪಡಗಾನೂರ್ ವಕೀಲರು ಬಸವರಾಜ ಮಲ್ಲಾರಿ ಹಾಗೂ ರಾಜಶೇಖರ ಅಪ್ಪಜಿ, ಎಸಿಎಫ್ ದೇವರಹಿಪ್ಪರಿಗಿ ತಾಲೂಕು ಅಧ್ಯಕ್ಷರು ಕುಮಾರ್ ರಾಠೋಡ್ ಮತ್ತು ಎಸಿಎಫ್ನ ದೇವರಹಿಪ್ಪರಿಗಿ ಪದಾಧಿಕಾರಿಗಳು ಹಾಜರಿದ್ದರು. ವರದಿ ಕುಮಾರ್ ರಾಠೋಡ್, ಮಹಾಯುದ್ಧ ನ್ಯೂಸ್, ದೇವರಹಿಪ್ಪರಿಗಿ.